चाली ನನ್ನ ಪ್ರೀತಿ ಮಾಡ್ತೆ ಚಾಲಿ ರೇ ಗ ಮ ರಕ್ಷಿತ್ ಶೆಟ್ಟಿ ನಟನೆಯ 777 ಚಾರ್ಲಿ ಸಿನಿಮಾ ಜೂನ್ 10ರಂದು ಬಿಡುಗಡೆ ಆಗ್ತಾ ಇದೆ. ಎಲ್ರಿಗೂ ಗೊತ್ತಿರುವಂತೆ ಇದು ಪ್ಯಾನ್ ಇಂಡಿಯಾ ಸಿನಿಮಾವಾಗಿದ್ದು ಕನ್ನಡದ ಜೊತೆಗೆ ಹಿಂದಿ, ತೆಲುಗು, ತಮಿಳು ಹಾಗೂ ಮಲಯಾಳಂನಲ್ಲಿ ಏಕಕಾಲಕ್ಕೆ ಬಿಡುಗಡೆ ಆಗ್ತಾ ಇದೆ. ಪ್ರತಿ ಭಾಷೆಯಲ್ಲೂ ಅಲ್ಲಿನ ದೊಡ್ಡ ದೊಡ್ಡ ಸಂಸ್ಥೆಗಳು ಈ ಸಿನಿಮಾದ ಬಿಡುಗಡೆಗೆ ಮುಂದೆ ಬಂದಿವೆ. ಅದರಂತೆ ಚಿತ್ರತಂಡ ಈಗ ಪ್ರಮೋಷನ್ನಲ್ಲಿ ಓಡಾಡಿಕೊಂಡಿದೆ. ಎಲ್ಲ ಭಾಷೆಗಳಿಂದಲೂ 777 ಚಾರ್ಲಿಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಇತ್ತೀಚೆಗೆ ತೆಲುಗು ಅವತರಣಿಕೆ ಪ್ರಮೋಷನ್ಗೆ ಚಿತ್ರತಂಡ ಹೈದರಾಬಾದ್ಗೆ ತೆರಳಿದ್ದು ಅಲ್ಲೂ ಚಿತ್ರತಂಡಕ್ಕೆ ಅಭೂತಪೂರ್ವ ಸ್ವಾಗತ ದೊರಕಿದೆ. ಅಲ್ಲಿನ ಮಂದಿ ಕೂಡ 777 ಚಾರ್ಲಿ ಬಗ್ಗೆ ಕುತೂಹಲದಿಂದ ಕಾಯ್ತಿದ್ದಾರೆ. ನಟ ರಕ್ಷಿತ್ ಶೆಟ್ಟಿ ಕೂಡ ಚಾರ್ಲಿ ಬಗ್ಗೆ ತುಂಬಾ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಚಿತ್ರದ ಬಗ್ಗೆ ಮಾತನಾಡೋ ರಕ್ಷಿತ್, ಇದೊಂದು ಕಂಪ್ಲೀಟ್ ಎಮೋಷನ್ಸ್ ಇಟ್ಕೊಂಡು ಮಾಡಿದಂಥ ಸಿನಿಮಾ. ಅದರ ಅನುಭವಗಳು ನನಗೆ ಮಾತ್ರ ಗೊತ್ತು, ಆದರೆ ಅದನ್ನು ವಿವರಿಸಲಾಗದು. 777 ಚಾರ್ಲಿ ಸಿನಿಮಾದಿಂದ ಏನು ಕಲಿತ ಅಂತ ಕೇಳಿದರೆ ವಿವರಣೆ ಕೊಡೋಕ್ಕಾಗಲ್ಲ. ಆ ತರಹದ ಅನುಭವ ಅದು. ಇಡೀ ಸಿನಿಮಾ ನನಗೆ ಮಾತ್ರವಲ್ಲ, ನಮ್ಮ ಇಡೀ ತಂಡಕ್ಕೆ ಒಂದು ಎಮೋಷನಲ್ ಜರ್ನಿ ಎಂದಷ್ಟೇ ಹೇಳ್ಬೋದು. ಸಿನಿಮಾದ ಸಬ್ಜೆಕ್ಟ್ ನನಗೆ ಅಷ್ಟರ ಮಟ್ಟಿಗೆ ಹತ್ತಿರವಾಗಿದ್ದರಿಂದ ಇಷ್ಟು ವರ್ಷ ಸಮಯ ತೆಗೆದುಕೊಂಡು ಈ ಸಿನಿಮಾ ಮಾಡೋದಕ್ಕೆ ಸಾಧ್ಯವಾಯಿತು ಎನ್ನುವುದು ರಕ್ಷಿತ್ ಮಾತು. ನಿರ್ದೇಶಕ ಕಿರಣ್ ರಾಜ್ ಹೇಳುವ ಇದೊಂದು ಸಂಪೂರ್ಣ ಭಾವನಾತ್ಮಕ ಕಥಾಹಂದರದ ಸಿನಿಮಾ, ಹಾಗಾಗಿ ಯಾವುದೇ ಭಾಷೆಯ ಹಂಗಿಲ್ಲದೆ ಎಲ್ಲ ಪ್ರೇಕ್ಷಕರಿಗೂ ಸಿನಿಮಾ ಕನೆಕ್ಟ್ ಆಗುತ್ತೆ. ಎಲ್ಲರ ಮನ ಮುಟ್ಟುವಂಥ ಸಿನಿಮಾ ಮಾಡಿದ್ದೇವೆ ಎಂಬ ನಂಬಿಕೆ ಇದೆ ಎಂಬುದು ಕಿರಣ್ ಮಾತು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನೀವು ಇದುವರೆಗೂ ಕೋಟೆನ್ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಿಲಮ್ ರಿಲೇಟೆಡ್ ಎಲ್ಲ ಲೇಟೆಸ್ಟ್ ನ್ಯೂಸ್ ಈ ಚಾನಲ್ನಲ್ಲಿ ಹಾಕ್ತಾ ಇರ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.